ಹಲೋ, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರುತಿ ಆರ್ಟ್ ಆ್ಯಂಡ್ ಕ್ರಾಫ್ಟ್. ನಾನಿವತ್ತು ಶೇಂಗಾ ಉಂಡೆ ಮಾಡ್ತಾ ಇದ್ದೀನಿ. ನಾನು ಮಾಡಿದ್ದು ಫಸ್ಟ್ ಟೈಮ್. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬಂತು. ಅದಕ್ಕೆ ವೀಡಿಯೋನ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು. ಹಾಗಾದರೆ ಶೇಂಗಾ ಉಂಡೆ ಹೇಗೆ ಮಾಡೋದು ಅಂತ ಸ್ಟಾರ್ಟ್ ಮಾಡೋಣ ಅಲ್ವಾ. ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಶೇಂಗಾ ಬೀಜ ತೊಗೊಂಡಿದ್ದೀನಿ. ಮೀಡಿಯಮ್ ಫ್ಲೇಮ್ನಲ್ಲಿ ಇದನ್ನು ನಾನು ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಉರಿ ಜಾಸ್ತಿ ಇಟ್ಬಿಟ್ರೆ ಸೀದೋಗ್ಬಿಡತ್ತೆ, ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ. ಆಗ ಮಧ್ಯ ಮಧ್ಯ ಕೈ ಆಡ್ತಾ ಹಾಗೆ ರೋಸ್ಟ್ ಮಾಡ್ಕೊಳ್ತಾನೆ ಇರಿ. ಅದು ಸ್ವಲ್ಪ ಚಟ್ಪಟ ಅಂತ ಸೌಂಡ್ ಬರುತ್ತೆ, ಮತ್ತು ಅದ್ರ ಘಮ ಕೂಡ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ರೋಸ್ಟ್ ಆಗ್ತಾ ಆಗ್ತಾ ಅದು ಸಿಪ್ಪೆ ಕಲರ್ ಎಲ್ಲ ಚೇಂಜ್ ಆಗಿ ಸಿಪ್ಪೆ ಬಿಡ್ತಾ ಬರುತ್ತಲ್ಲ, ಅಲ್ಲಿವರೆಗೂ ಇದನ್ನು ರೋಸ್ಟ್ ಮಾಡ್ಕೊಳ್ಳಿ ಚೆನ್ನಾಗಿ. ಈ ಶೇಂಗನ ರೋಸ್ಟ್ ಮಾಡ್ಕೊಳ್ಳೋದ್ರ ಮೇಲೆ, ಹುರ್ಕೊಳ್ಳೋದ್ರ ಮೇಲೇ ಶೇಂಗಾ ಉಂಡೆ ಟೇಸ್ಟ್ ಕೂಡ ಡಿಪೆಂಡ್ ಆಗಿರುತ್ತೆ. ಚೆನ್ನಾಗಿ ರೋಸ್ಟ್ ಆಗಿದ್ದರೆ ಮಾತ್ರ ಶೇಂಗಾ ಉಂಡೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಅದರಿಂದ ನೋಡಿ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು, ಸೀದೋಗ್ಬಿಟ್ರೆ ಟೇಸ್ಟ್ ಎಲ್ಲ ಕೆಟ್ಟೋಗ್ಬಿಡತ್ತೆ. ಆಗಿದೆ ನೋಡಿ, ಇವಾಗ ಇಷ್ಟಾದರೆ ಸಾಕು. ಇದನ್ನು ಒಂದು ತಟ್ಟೆ ಅಥವಾ ಮರದಲ್ಲಿ ತಣ್ಣಗಾಗೋದಕ್ಕೆ ಬಿಡಿ. ನೆಕ್ಸ್ಟು ನಾನಿಲ್ಲಿ ಒಂದು 4-5 ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು ತೊಗೊಂಡಿದ್ದೀನಿ. ಎಳ್ಳು ಹಾಕೋದ್ರಿಂದ ಕೂಡ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಚಿಕ್ಕ ಮಕ್ಕಳಿಗಂತೂ ತುಂಬ ಹೆಲ್ದಿ ಫುಡ್ ಅಂತಲೇ ಹೇಳ್ಬೋದು. ಇದು ಒಂಥರ ಪ್ರೋಟೀನ್ ಲಾಡು ಥರ. ಇದನ್ನು ಕೂಡ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ. ಡ್ರೈ ರೋಸ್ಟ್ ಮಾಡಿಕೊಂಡು ಇದನ್ನು ಒಂದು ತಟ್ಟೆಯಲ್ಲಿ ತಣ್ಣಗಾಗೋದಕ್ಕೆ ಬಿಡೋಣ. ಇದು ಸ್ವಲ್ಪ ಚಟ್ಪಟ ಅನ್ನೋವರೆಗೂ ಆದರೆ ಸಾಕಾಗತ್ತೆ. ನನ್ನ ವೀಡಿಯೋಸ್ ನಿಮಗೆಲ್ಲ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ವೀಡಿಯೋಸ್ ಎಲ್ಲ ಹೇಗಿದೆ, ರೆಸಿಪೀಸ್ ಎಲ್ಲ ಹೇಗೆ ಬರ್ತಾ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿ, ಸಪೋರ್ಟ್ ಮಾಡ್ತಾ ಇರಿ. ಎಳ್ಳು ಕೂಡ ರೋಸ್ಟ್ ಆಗಿದೆ, ಈಗ ಇದನ್ನು ತಣ್ಣಗಾಗೋದಕ್ಕೆ ಬಿಡೋಣ. ನೆಕ್ಸ್ಟು ಆ ಶೇಂಗಾ ಬೀಜನೆಲ್ಲ ಚೆನ್ನಾಗಿ ಸಿಪ್ಪೆ ತೆಗೆದುಬಿಟ್ಟು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ. ಅದನ್ನು ಕೋರ್ಸ್ ಪೌಡರ್ ಮಾಡ್ಕೋಬೇಕು, ತುಂಬ ನುಣ್ಣಗೆ ರುಬ್ಕೋಬೇಡಿ. ಸ್ವಲ್ಪ ತರಿತರಿಯಾಗಿ ರುಬ್ಕೊಂಡ್ರೆ ಸಾಕಾಗತ್ತೆ. ನೋಡಿ, ಈ ಥರ ಎಲ್ಲ ಸಿಪ್ಪೆ ತೆಗೆದುಬಿಟ್ಟು ಇದನ್ನು ಸ್ವಲ್ಪ ಮಿಕ್ಸಿ ಮಾಡ್ಕೊಳ್ಳಿ. ಈ ಥರ ಆಗುತ್ತೆ ನೋಡಿ, ಫುಲ್ಲು ನುಣ್ಣಗೆ ಮಾಡ್ಕೊಂಡ್ರೆ ಅದು ಚೆನ್ನಾಗಿ ಅನಿಸಲ್ಲ ತಿನ್ನೋಕ್ಕೆ, ಬಾಯಿಗೆ ಸಿಗ್ತಾ ಇರಬೇಕು ಕಾಳು ಕಾಳು. ನೆಕ್ಸ್ಟು ನಾನಿಲ್ಲಿ ಬೆಲ್ಲದ ಪಾಕ ಮಾಡ್ಕೊಳ್ತಾ ಇದ್ದೀನಿ. ಅರ್ಧ ಕೆ ಜಿ ಶೇಂಗಾ ಬೀಜಕ್ಕೆ ನಾನಿಲ್ಲಿ 1/2 kg ಬೆಲ್ಲ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಸೋಸ್ಕೊಳ್ಳೋದಿದ್ರೆ ಒಂದು ಸ್ವಲ್ಪ ಬೆಲ್ಲ ಕರ್ಗದ ಮೇಲೆ ಸೋಸ್ಕೊಳ್ಳಿ. ಬೆಲ್ಲ ಚೆನ್ನಾಗಿದೆ ಅನ್ನೋದಾದರೆ ಹಾಗೇ ಪಾಕ ಮಾಡ್ಕೋಬೋದು. ಇದನ್ನು ಒಂದು 5-10 ನಿಮಿಷದವರೆಗೂ ಕುದಿಸ್ಕೊಂಡ್ರೆ ಪಾಕ ರೆಡಿ ಆಗುತ್ತೆ. ನೋಡಿ, ಈ ಥರ ಬೆಲ್ಲ ಕರ್ಗದ ಮೇಲೆ ಚೆನ್ನಾಗಿ ಕುದಿ ಬರ್ತಾ ಇರುತ್ತೆ. ಪಾಕನೂ ಕೂಡ ಮೀಡಿಯಮ್ ಫ್ಲೇಮ್ನಲ್ಲೇ ಮಾಡ್ಕೋಬೇಕು. ನೋಡಿ, ಈ ಥರ ನಿಧಾನಕ್ಕೆ ಕುದಿತಾ ಕುದಿತಾ ಅದು ಸ್ವಲ್ಪ ಥಿಕ್ನೆಸ್ ಬರುತ್ತೆ. ಗಣಪತಿ ಹಬ್ಬಕ್ಕೆ ನೀವೆಲ್ಲರೂ ಯಾವ್ಯಾವ ಥರ ಅಡುಗೆಗಳನ್ನ ಮಾಡಿದ್ದೀರಾ ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನನ್ನ ರೆಸಿಪೀಸ್ ಕೂಡ ನಿಮ್ಗೆ ಇಷ್ಟ ಆಗಿದ್ರೆ ಅದನ್ನು ಕೂಡ ಹೇಳಿ. ಮತ್ತು ಏನಾದರೂ ತಿದ್ಕೊಳ್ಳೋದಿತ್ತು ಅಂದರೆ ಅದನ್ನು ಕೂಡ ತಿಳಿಸಿ. ನೋಡಿ, ಸ್ವಲ್ಪ ಥಿಕ್ನೆಸ್ ಬರ್ತಾ ಇದೆ, ಇದು ಪಾಕ ಸ್ವಲ್ಪ ಗಟ್ಟಿಗೆ ಆಗ್ತಾ ಬರ್ತಾ ಇದೆ. ಇದನ್ನು ಚೆಕ್ ಮಾಡೋದು ಹೇಗೆ ಅಂತಂದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ಸ್ವಲ್ಪ ತಟ್ಟೆ ಅಥವಾ ಒಂದು ಬೌಲಲ್ಲಿ ನೀರು ತೊಗೊಂಡ್ಬಿಟ್ಟು ಸ್ವಲ್ಪ ಪಾಕನ ಅದರಲ್ಲಿ ಹಾಕಿದ್ರೆ ಸ್ವಲ್ಪ ಉಂಡೆ ಥರ ಆಗುತ್ತೆ, ಸ್ವಲ್ಪ ಹನಿ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಈಗ ಒಂದು ಬೌಲಲ್ಲಿ ನೀರು ಹಾಕ್ಕೊಂಡ್ಬಿಟ್ಟು ಅದನ್ನು ಸ್ವಲ್ಪ ಹಾಕ್ಕೊಂಡು ನೋಡಿದ್ರೆ ಕೈಯಲ್ಲಿ ಹಿಂಗೆ ಹಣ್ತಾ ಬಂದರೆ ನೋಡಿ, ಅದು ಸ್ವಲ್ಪ ಉಂಡೆ ಥರ ಆಗುತ್ತಲ್ವ. ಈಗ ಪಾಕ ರೆಡಿ ಆಗಿದೆ ಅಂತಂದು, ಪರ್ಫೆಕ್ಟಾಗಿ ಆಗಿದೆ ಪಾಕ. ಈಗ ಆಫ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಈ ಪುಡಿ ಮಾಡಿಟ್ಕೊಂಡಿರೋ ಶೇಂಗಾ ಬೀಜಕ್ಕೆ ಎಳ್ಳು, ಹುರಿದಿಟ್ಕೊಂಡಿರೋ ಎಳ್ಳು ಮತ್ತು ಒಣಕೊಬ್ಬರಿ ಪುಡಿ ಹಾಕ್ಕೊಂಡೆ ನಾನು. ಒಂದು 3-4 ಚಮಚದಷ್ಟು ಒಣಕೊಬ್ಬರಿ ಪುಡಿ ಮತ್ತು 1 ಚಮಚದಷ್ಟು ಏಲಕ್ಕಿ ಪುಡಿ ಕೂಡ ಹಾಕ್ಕೊಟ್ಟು ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಬೆಲ್ಲದ ಪಾಕ ರೆಡಿ ಆಗಿದೆ ಅಲ್ವಾ, ಅದನ್ನು ಕೂಡ ಬಿಸಿ ಇರುವಾಗ್ಲೇ ಹಾಕಿ ಸ್ವಲ್ಪ ಸ್ಪೂನಲ್ಲೇ ಮಿಕ್ಸ್ ಮಾಡಿಬಿಟ್ಟು ಅದು ಸ್ವಲ್ಪ ಬಿಸಿ ಇರುವಾಗ್ಲೇ ಉಂಡೆ ಕಟ್ಕೋಬೇಕು. ನೋಡಿ, ಪಾಕನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಹಾಕಿ ಸ್ಪೂನಲ್ಲಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಪಾಕ ಹಾಕ್ಕೊಂಡು ಅದು ಬಿಸಿ ಇರುವಾಗ್ಲೇ ನಾವು ಉಂಡೆ ಕಟ್ಕೋಬೇಕು, ಇಲ್ಲಾಂದರೆ ಉಂಡೆ ಬರೋದಿಲ್ಲ, ಗಟ್ಟಿ ಆಗಿಬಿಡುತ್ತೆ. ಸೊ ಹಾಗಾಗಿ ಸ್ವಲ್ಪ ಬಿಸಿ ಇರುವಾಗ್ಲೇ ಚೆನ್ನಾಗಿ ಉಂಡೆ ಕಟ್ಕೊಳ್ಳಿ, ಇಲ್ಲಾಂದರೆ ಪಾಕ ಏರ್ ಪಾಕ ಆಗಿಬಿಡುತ್ತೆ, ಗಟ್ಟಿ ಆಗಿಬಿಟ್ರೆ ನಿಮಗೆ ಉಂಡೆ ಕಟ್ಟೋದಕ್ಕೆ ಬರೋದಿಲ್ಲ. ನೋಡಿ, ಈ ಹದಕ್ಕಿದ್ದಾಗಲೇ ಈ ಥರ ನೀಟಾಗಿ ಉಂಡೆ ಮಾಡ್ಕೋ, ಬೇಗ ಬೇಗ ಉಂಡೆ ಮಾಡ್ಕೋಬೇಕು. ನೋಡಿ, ಹೆಲ್ದಿ ಮತ್ತು ಟೇಸ್ಟಿಯಾಗಿರ್ತಕ್ಕಂಥ
ಶೇಂಗಾ ಮತ್ತು ಎಳ್ಳು ಸೇರಿಸಿ ಮಾಡಿರ್ತಕ್ಕಂಥ ಉಂಡೆ ರೆಡಿಯಾಗಿದೆ. ಸಖತ್ ಟೇಸ್ಟ್ ಆಗಿತ್ತು, ನಮ್ಮನೇಲಂತೂ ಎಲ್ಲರೂ ಇಷ್ಟಪಟ್ಟರು. ನೀವು ಕೂಡ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.